ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಆ ಚಾನಲ್ ಮೇಲೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ತೋರಿಸಿ ಅಂತ ಕೇಳ್ಕೊಳ್ತೀನಿ. ಈ ದಿನ ಸುಮಾರು ಜನ ನಮಗೆ ಕಷ್ಟಗಳೇ ತೀರ್ತಾ ಇಲ್ಲ ಅಕ್ಕ, ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಅದು ಯಾವುದು ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಸ್ನೇಹಿತರೆ ಇದು ಒಳ್ಳೆಯ ಒಂದು ವಿಚಾರ ಅಂತ ಹೇಳಬಹುದು. ವಾರಾಹಿ ದೇವಿ ಯಾರು, ಹಾಗೆ ವಾರಾಹಿ ದೇವಿಯ ದೀಕ್ಷೆ ತೆಗೆದುಕೊಳ್ಳೋದು ಯಾವ ಥರ, ಯಾಕೆ ತಗೊಂಡ್ರೆ ಏನೆಲ್ಲ ನಮಗೆ ಯೂಸ್ ಇದೆ ಅಂದರೆ ಪ್ರಯೋಜನ ಇದೆ, ಹಾಗೆ ವಾರಾಹಿ ದೇವಿಯ ದೀಕ್ಷೆ ತೆಗೆದುಕೊಂಡಾಗ ನಾವು ಏನೆಲ್ಲ ಪಾಲಿಸಬೇಕು ಅಂತ ಕೂಡ ನಾನು ಇಲ್ಲಿ ಈ ವಿಡಿಯೋನಲ್ಲೇ ಪೂರ್ತಿಯಾಗಿ ತಿಳಿಸ್ತೀನಿ. ವಾರಾಹಿ ದೇವಿ ಬಂದು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಕ್ತಿ ದೇವತೆ, ಶಕ್ತಿ ರೂಪಗಳಲ್ಲಿ ಆ ತಾಯಿ ಸಪ್ತ ಮಾತೃಕೆಯರಲ್ಲಿ ಬರುವ ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹೆ, ಇಂದ್ರಾಣಿ ಇವರಲ್ಲಿ ಆ ತಾಯಿ ಕೂಡ ಒಬ್ಬಳಾಗಿರ್ತಾಳೆ. ಈ ದೇವಿಯ ಮುಖವು ವಾರಾಹ ರೂಪದಲ್ಲೇ ಅಂದರೆ 8 ತೋಳಗಳನ್ನು ಹೊಂದಿರ್ತಾಳೆ ಆ ತಾಯಿ. ಶಂಖ, ನೇಗಿಲು, ಪಾಶ, ಸುದರ್ಶನ ಚಕ್ರ, ಕಳಶ, ಅಂಕುಶ, ವರದ ಮತ್ತು ಅಭಯ ಹಸ್ತಗಳೊಂದಿಗೆ ತಾಯಿಯು ಯಾವಾಗಲೂ ನಮಗೆ ಕಾಣಿಸ್ಕೊಳ್ತಾಳೆ ಸ್ನೇಹಿತರೆ. ಪುರಾಣಗಳ ಪ್ರಕಾರ ರಕ್ತ ಬೀಜಾಸುರ, ಅಂಧಕಾಸುರ ಮತ್ತು ಶುಂಭ ನಿಶುಂಭ ಎಂಬ ರಾಕ್ಷಸರನ್ನು ವಾರಾಹಿ ದೇವಿ ಒಂದು ಸಂಹಾರ ಮಾಡಲು ಕುದುರೆ, ಹಾವು, ಸಿಂಹ, ನೇಗಿಲು ಮುಂತಾದ ವಾಹನಗಳ ಮೇಲೆ ಆ ತಾಯಿ ಕಾಣಿಸ್ಕೊಳ್ತಾ ಇದ್ಲಂತೆ. ವಾರಾಹಿ ದೇವಿ ಬಂದು ಇನ್ನೊಂದು ಲೆಕ್ಕದಲ್ಲಿ ಭೂದೇವಿ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಮಾರ್ಕಂಡೇಯ ಪುರಾಣದ ಪ್ರಕಾರ ವಾರಾಹಿ ದೇವಿ ಬಂದು ವಿಷ್ಣುವಿನ ವರಾಹ ಅವತಾರದಿಂದ ಹುಟ್ಟಿಕೊಂಡಿದ್ದಾಳೆ ಎಂದು ಕೂಡ ಹೇಳಲಾಗುತ್ತದೆ. ವಾರಾಹಿ ದೇವಿಯು ಬೇಡಿದ ವರವನ್ನು ದಯಪಾಲಿಸುವ ತಾಯಿ. ನಮ್ಮ ಕಷ್ಟಗಳು ಏನೇ ಇರಬಹುದು ಸ್ನೇಹಿತರೆ, ಅದು ಯಾವ ರೀತಿಯ ಹಲವಾರು ಕಷ್ಟಗಳು ಇರಬಹುದು, ನಾವು ಆ ತಾಯಿಯ ಒಂದು ಪಾದಕ್ಕೆ ಬಿದ್ದು ಕೇಳಿಕೊಂಡಾಗ ತಪ್ಪದೇ ತಾಯಿ ನೆರವೇರಿಸ್ಕೊಡ್ತಾಳೆ. ವಾರಾಹಿ ದೇವಿಯೇ ಲಲಿತಾದೇವಿಯ ಎಲ್ಲ ಸೈನ್ಯಗಳ ಮುಖ್ಯಸ್ಥೆ ಕೂಡ ಆಗಿರೋದ್ರಿಂದ ಲಲಿತ ಸಹಸ್ರನಾಮದಲ್ಲೂ ಕೂಡ ವಾರಾಹಿ ಅಮ್ಮನವರ ಹೆಸರನ್ನು ನಾವು ಕೇಳಿರ್ತೀವಿ. ಲಲಿತ ಸಹಸ್ರನಾಮ ನೀವು ಓದಿದಾಗ ನಿಮಗೆ ಅದರ ಒಂದು ಅರ್ಥ ನಿಮ್ಗೆ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ದೀಕ್ಷೆ ಯಾವಾಗೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಅಂದರೆ ಈ ಶತ್ರುಗಳನ್ನು ಗೆಲ್ಲಲು ಮನುಷ್ಯನಿಗೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ. ಆ ಶತ್ರುಗಳನ್ನು ನಾವು ನಿವಾರಿಸ್ಕೊಳ್ಳೋದಕ್ಕೆ ಹಾಗೂ ಆಸ್ತಿ ಏನಾದರೂ ನಾವು ಕಳ್ಕೊಂಡಿದ್ದರೆ ಅವುಗಳನ್ನು ಹಿಂಪಡೆಯಲು ಆ ತಾಯಿಯ ಎಷ್ಟೋ ಶಕ್ತಿದಾಯಕವಾದ ಈ ದೀಕ್ಷೆಯನ್ನು ನಾವು ತಗೊಳ್ಬಹುದು. ನಕಾರಾತ್ಮಕ ಈ ದೃಷ್ಟಿ ಏನಾದರೂ ಬಿದ್ದಿದ್ರೂ ನಾವು ಈ ದೀಕ್ಷೆಯನ್ನು ತೆಗೆದುಕೊಳ್ಬಹುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಾರಾಹಿ ದೇವಿಯ 12 ಹೆಸರುಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ. ವಾರಾಹಿ ದೀಕ್ಷೆಯನ್ನು ತೆಗೆದುಕೊಳ್ಳೋದ್ರಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗ್ತೀವಿ ಎನ್ನುವ ನಂಬಿಕೆ ಕೂಡ ನಮಗಿದೆ. ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಗಳಿಸ್ಕೊಳ್ಳೋದಕ್ಕೆ, ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ ನಮಗೆ ಈ ದೀಕ್ಷೆ ಅನ್ನೋದು ಬಹಳ ಮುಖ್ಯವಾಗಿ ಸಹಾಯಕ್ಕೆ ಬರುತ್ತೆ. ನಾವು ದೀಕ್ಷೆ ಯಾವಾಗ ತಗೊಳ್ಬೇಕು ಅಂದರೆ ವಾರಾಹಿ ಅಮ್ಮನವರ ದೀಕ್ಷೆಯನ್ನು ಜ್ಯೇಷ್ಠ ಮಾಸದ ಕೊನೆಯ ದಿನಗಳಲ್ಲಿ ತೆಗೆದುಕೊಳ್ತೀವಿ ಅಂತ ಒಂದು ಇದಿದೆ. ಅಂದರೆ ನವರಾತ್ರಿಗಳಲ್ಲೂ ಕೂಡ ನೀವು ಆ 9 ದಿನ ಬರುತ್ತಲ್ವಾ, ಆ ಸಮಯದಲ್ಲೂ ಕೂಡ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಥವಾ ಜಾಸ್ತಿ ಕಷ್ಟಗಳಿದೆ ಅಂತ ಹೇಳಿದಾಗ ಸ್ನೇಹಿತರೆ, ನೀವು ಯಾವುದೇ ದಿನಗಳಲ್ಲಾದ್ರೂ 11 ದಿನ ದೀಕ್ಷೆಯನ್ನು ತಗೊಳ್ಬಹುದು. ಆ ದೀಕ್ಷೆಯನ್ನು ತೆಗೆದುಕೊಂಡಾಗ ನಾವು ಪಾಲಿಸಬೇಕಾಗಿರೋದು ಏನೆಲ್ಲ ನಿಯಮಗಳಿದೆ ಅಂದರೆ,
ಒಂದು ಸಾತ್ವಿಕ ಆಹಾರವನ್ನು ನಾವು ತುಂಬ ಸಿಂಪಲ್ಲಾಗಿ ಅಂದರೆ ಮಿತವಾಗಿ ಸೇವಿಸಬೇಕು. ನೆಲದ ಮೇಲೆ ಮಲ್ಕೊಳ್ಬೇಕು, ಬರಿಗಾಲಲ್ಲೇ ನಡೆದಾಡಬೇಕು. ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ಸ್ತೋತ್ರಗಳನ್ನು, ವಾರಾಹಿದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕಾಗುತ್ತೆ. ಶತ್ರುಗಳನ್ನು ನಾವು ಗೆಲ್ತೀವಿ ಜೀವನದಲ್ಲಿಯೇ. ಎಷ್ಟೇ ಅಡೆತಡೆಗಳಿದ್ದರೂ ಸ್ನೇಹಿತರೆ, ಅದನ್ನೆಲ್ಲ ನಿಭಾಯಿಸುವ ಒಂದು ಶಕ್ತಿ ಅನ್ನೋದು ಆ ತಾಯಿ ನಮಗೆ ನೀಡ್ತಾಳೆ. ಪ್ರಸನ್ನಳಾಗ್ತಾಳೆ ಆ ತಾಯಿ. ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನೀವು ಬೆಳಗ್ಗೆ ಸ್ನಾನ ಮಾಡಿ ಈ ಹಾಲು ಹಣ್ಣು ಏನಿರುತ್ತೆ ನೋಡಿ, ಅದನ್ನು ನೀವು ತಗೊಳ್ಬಹುದು. ಯಾರು ದೀಕ್ಷೆ ತಗೊಳ್ತೀವಿ ಅನ್ನೋದಾದರೆ ನೀವು ಸಂಕಲ್ಪ ಮಾಡಿಕೊಳ್ಬೇಕು, ಈ 11 ದಿನ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ತಾಯಿ ನಿನ್ನನ್ನು ನಾವು ಪೂಜೆ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆಯ ಮಾರ್ಗ ತೋರಿಸ್ಕೊಡು ಅಂತಂದ್ಬಿಟ್ಟು ನಿರ್ವಿಘ್ನವಾಗಿ ನೆರವೇರಿಸ್ಕೊಡೋದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾರ್ಥನೆ ಮಾಡಿಕೊಂಡು ಅಷ್ಟೂ ದಿನ ನೀವು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ತುಂಬ ಸರಳವಾಗಿ ಈ ಒಂದು ಪೂಜೆಯನ್ನು ಮಾಡಬಹುದು. 11ನೇ ದಿನ ನೀವು ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು. ಆಗ ನೀವು ಏನು ಅಂದ್ಕೊಂಡಿರ್ತೀರ ನೋಡಿ, ಸಾಲಗಳು ಮಾಡಿಕೊಂಡಿದ್ರೆ, ಕಷ್ಟಗಳು ಜಾಸ್ತಿ ಇದೆ, ಬೇರೆ ದಾರಿ ಇಲ್ಲ ನಮಗೆ ಅನ್ನುವಾಗ ಈ ಒಂದು ಪ್ರಯತ್ನ ಪಡಬಹುದು. ದೀಕ್ಷೆ ತಗೊಂಡಾಗ ಹೆಂಗಂದರೆ ಹಂಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ನಾನ್ ವೆಜ್ ಬಿಡಬೇಕು, ತುಂಬ ಹೇಳಿದ್ದೀನಿ ನಾನು, ನೆಲದ ಮೇಲೆ ಮಲ್ಕೊಳ್ಬೇಕು, ಆಹಾರ ಬಿಡಬೇಕು, ಹಣ್ಣು ಹಾಲು ಈ ರೀತಿ ಮಾತ್ರನೇ ತಗೊಳ್ಬೇಕು. ಕೆಟ್ಟದಾಗಿ ನಾವು ಯೋಚನೆ ಮಾಡಬಾರ್ದು, ಕೆಟ್ಟ ಪದಗಳನ್ನು ಯೂಸ್ ಮಾಡಬಾರ್ದು, ಮನೆಯಲ್ಲಿ ನಾನ್ ವೆಜ್ ತಿನ್ನಬಾರ್ದು. ತುಂಬ ಶ್ರದ್ಧಾಭಕ್ತಿಯಿಂದ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ನಮ್ಮ ಕೈಯೆಲ್ಲ ಆಗುತ್ತೆ ಅನ್ನೋರಾದರೆ ನೀವು ಮಾಡಿಕೊಂಡು ನೋಡಿ. ಎಲ್ಲ ಒಳ್ಳೆಯದಾಗಲಿ, ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.